ನಮಸ್ಕಾರ ವೀಕ್ಷಕರೇ ಇಂದಿನ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಬಿಸಿ ಹೆಚ್ಚಾದಂತೆ ಕಲಬುರಗಿಯಲ್ಲಿ ಕುಡಿಯುವ ನೀರಿಯಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಕಲಬುರಗಿ ರಾಜ್ಯಾದ್ಯಂತ ನೀರಿನ ಆಹಾಕಾರ ಹೆಚ್ಚಾಗುತ್ತಿದೆ ಅಂತೆಯೇ ನೀರಿಗಾಗಿ ಜನ ಪರದಾಡುತ್ತಿದ್ದು ಕುಡಿಯುವ ನೀರಿಗಾಗಿ ಇಲ್ಲಿ ಮಂದಿ ಟ್ಯಾಂಕರ್ ಮೊರೆ ಹೋಗುತ್ತಿದ್ದಾರೆ ಬಿಂದಿಗೆ ಹಿಡಿದು ಮಕ್ಕಳು ಹಿರಿಯರು ನೀರಿಗಾಗಿ ಗುಂಪು ಸೇರಿದ ದೃಶ್ಯ ರಾಮನಗರದಲ್ಲಿ ಕಂಡುಬಂತು ಕುಡಿಯುವ ನೀರಿಗಾಗಿ ಬೆಳಗಾವಿಯ ಜನ ತತ್ತರಿಸಿ ಹೋಗಿದ್ದು ಅಲ್ಲಲ್ಲಿ ಜನರಿಗೆ ನೀರು ಒದಗಿಸುವ ಕಾರ್ಯ ಅಧಿಕಾರಿಗಳು ನಡೆಸುತ್ತಿದ್ದಾರೆ ಕೃಷ್ಣಾ ನದಿ ದಡಿಯಲ್ಲಿರುವ ಮೋಳಾವಾಡ್ ಗ್ರಾಮಕ್ಕೆ ಸೇರಿದಂತೆ ಇಡೀ ಜಿಲ್ಲೆಯಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿದೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರವಿ ಬಂಗಾರಪ್ಪ ಅವರು ಮೋಳವಾಡ ಗ್ರಾಮಕ್ಕೆ ಭೇಟಿ ನೀಡಿ ನೀರಿನ ಟ್ಯಾಂಕರ್ ಹಾಗೂ ಕೊಳವೆ ಬಾವಿಗಳ ವ್ಯವಸ್ಥೆ ಮಾಡಿದರು ಅನೇಕ ವರ್ಷಗಳ ಬಳಿಕ ಕಾಗವಾಡ ತಾಲೂಕಿನ ಕೃಷ್ಣಾ ನದಿ ತೀರದಲ್ಲಿಯ ಕುಸುನಾಳ್ ಮೋಳೇವಾಡ್ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಅಧಿಕವಾಗಿದೆ ಅಥಣಿ ಪೂರ್ವ ಭಾಗದ ಗ್ರಾಮಗಳಿಗೆ ನಿಂದ ನೀರು ಪೂರೈಸಲಾಗುತ್ತಿತ್ತು ಈಗ ದಿನ ತೀರದ ಗ್ರಾಮಗಳಿಗೆ ಈ ವ್ಯವಸ್ಥೆ ಒದಗಿಸಲಾಗುತ್ತಿದೆ ದಿನೇ ದಿನೇ ನೀರಿನ ಸಮಸ್ಯೆ ಗಂಭೀರವಾಗುತ್ತಿದ್ದು ಜನರು ನೀರನ್ನು ಮಿತವಾಗಿ ಬಳಸಬೇಕೆಂದು ಅಥಣಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ತಿಳಿಸಿದ್ದಾರೆ ಬರ್ತಾ ಜನರ ಬೇಡಿಕೆ ಇದೆ ಹಾಗಾಗಿ ಇವತ್ತು ನಾನು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀನಿ ಈಗ ಇನ್ನೂ ಜಾಸ್ತಿ ನಮ್ಮ ತಹಶೀಲ್ದಾರ್ ಜೋಡಿ ಮಾತಾಡಿಕೊಂಡು ಈಗ ಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದಂತೆ ನಾವೆಲ್ಲ ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಆದರೂ ಈಗ ಬರ್ತಾ ಬರ್ತಾ ಕೃಷ್ಣಾ ನದಿಯಲ್ಲಿ ನೀರು ಬರದೇ ಇರುವ ಕಾರಣದಿಂದ ಇಷ್ಟು ತುಂಬ ಸಮಸ್ಯೆ ಆಗ್ತಾ ಇದೆ ಈಗ ಆಲ್ರೆಡಿ ನೋಡಲಿಕ್ಕಾಗಿ ಕಳೆದ ಎರಡು ವರ್ಷದಲ್ಲಿ ಇಷ್ಟು ಈ ಕರಿ ಈ ಪರಿ ಇಷ್ಟು ಬೇ ಬರಗಾರ ಇದ್ದಿದ್ದಿಲ್ಲ ಈಗ ಕುಡಿಯೋ ನೀರಿಂದ ಇಲ್ಲಿ ಯೋಗ್ಯ ಇಲ್ಲ ಕುಡಿಯೋ ನೀರು ಅದಾವಂತಂದ್ರೂ ಯೋಗ್ಯ ಇಲ್ಲ ಜನ ಜಾನುವಾರುಗಳಿಗೆ ಸ್ವಲ್ಪ ಕುಡಿ ನೀರಿಗಾಗಿ ಇವತ್ತು ಒಂದೆರಡು ಬೋರಿಂದೂ ಅಧ್ಯಕ್ಷರಿಗೆ ಹೇಳಿದಿನ ಗ್ರಾಮ ಪಂಚಾಯತಿವ್ರಿಗೆ ಹಾಗೂ ಒಂದು ನಾಲ್ಕೈದು ನೀರಿನ ಟಾಕಿಗಳನ್ನು ಸಹ ತರಲಿಕ್ಕೆ ಹೇಳಿದೀನಿ ಈಗ ತಹಸೀಲ್ದಾರ್ ಜೋಡಿ ಮಾತಾಡ್ಕೊಂಡು ತಮ್ಮೆಲ್ಲರ ಅಭಿಪ್ರಾಯದಂತೆ ಇವತ್ತು ಏನು ಹೆಚ್ಚಿಗೆ ನೀರಿನ ಟ್ಯಾಂಕರ್ಗಳನ್ನು ಮಾಡಬೇಕಾಗಿತ್ತು ಅದಕ್ಕೆ ಸೂಕ್ತವಾದ ಇವತ್ತಿನ ಒಂದು ಕ್ರಮವನ್ನು ನಾನು ನಿರ್ದೇಶನ ಕೊಟ್ಟಿದ್ದೀನಿ ವಿಜ್ಞಾನ ಎಷ್ಟೇ ಮುಂದುವರಿದರೂ ನಮ್ಮ ಸುತ್ತಮುತ್ತ ನಡೆಯುವ ಅದೆಷ್ಟು ಚಮತ್ಕಾರಗಳಿಗೆ ಇನ್ನು ಉತ್ತರ ಸಿಕ್ಕಿಲ್ಲ ಇಂತಹ ಪವಾಡಗಳ ಕುರಿತು ಉತ್ತರ ಹುಡುಕುವ ಗೋಜಿಗೆ ನಂಬುದಾದ್ರೂ ಹೋಗಲ್ಲ ಅದು ಯಾವ ಪವಾಡ ಅಂತಾರೆ ಈ ಸ್ಟೋರಿ ನೋಡಿ ನಮ್ಮ ಭಾರತ ನೆಲದಲ್ಲಿ ಅದೆಷ್ಟು ಸಂಗತಿಗಳು ನಂಬೋಕೋ ಆಗದೆ ಇರುವಂತಹ ಪವಾಡಗಳು ನಡೆಯುತ್ತವೆ ಅಂತಹದೇ ಸ್ಥಳ ಎಂದರೆ ಅದು ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಕರಗಾಂವ್ ಗ್ರಾಮದಲ್ಲಿ ಜಡಿ ಸಿದ್ಧಾಶ್ರಮ ಮಠ ಕರಗಾಂವ್ ಗ್ರಾಮದಲ್ಲಿರುವ ಈ ಮಠಕ್ಕೆ ಸುಮಾರು ನೂರು ವರ್ಷಗಳ ಹಿಂದೆ ಓರ್ವ ಪವಾಡ ಪುರುಷ ಮಹಾಸ್ವಾಮಿಗಳು ಬಂದು ಸುತ್ತಮುತ್ತಲಿನ ಎಲ್ಲ ತರಹದ ವಿಷಕಾರಿ ಹಾವುಗಳನ್ನು ದಿಗ್ಬಂಧನ ಮಾಡಿದರು ಎಂಬ ಪ್ರತೀತಿ ಇದೆ ಹಾವು ಕಚ್ಚಿದರೆ ವಿಷ ದೇಹಕ್ಕೆ ಹರಡಬಾರದು ಎಂದು ಮಂತ್ರಗಳನ್ನು ಜಪಿಸಿದ್ದರು ಬಳಿಕ ನೀರಿನ ಬಾವಿಗೂ ಸಹ ಮಂತ್ರವನ್ನು ಹಾಕಿ ಪೂಜೆ ಮಾಡಿದ್ದರು ಎನ್ನಲಾಗಿದೆ ಅಂದಿನಿಂದ ಇಲ್ಲಿಯವರೆಗೆ ಈ ಮಠದಲ್ಲಿ ಪೂಜೆ ಭಜನೆಗಳು ನಡೆಯುತ್ತಲೇ ಬಂದಿವೆ ಕರಗಾಂ ಗ್ರಾಮದ ಜಡಿಸಿದ್ಧಾಶ್ರಮ ಮಠದಲ್ಲಿ ಜಡಿಸಿದ್ದೇಶ್ವರ ಪುಣ್ಯತಿಥಿಯನ್ನು ಆಚರಿಸಲಾಗುತ್ತದೆ ಈ ಮಠದಲ್ಲಿ ಹಲವಾರು ಪವಾಡಗಳು ನಡೆದು ಹೋಗಿವೆ ಅದು ಸಾಕು ಪ್ರಾಣಿಗಳಿಗೆ ಹಾಗೂ ಜನರಿಗೆ ಹಾವು ಕಚ್ಚಿದರೆ ಈ ಮಠದ ಮಂತ್ರದ ಬಾಮಿಯ ನೀರನ್ನು ಕುಡಿಸುವುದು ಬಳಿಕ ಮಠದ ಸುತ್ತ ಐದು ಸುತ್ತು ಹಾಕಿ ಮಂತ್ರ ಭಜನೆ ಮೂಲಕ ಆರಾಧನೆ ಮಾಡಿದರೆ ಸಾಕು ಹಾವಿನ ವಿಷ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇಲ್ಲಿನ ಜನರದ್ದು ಒಟ್ಟಾರೆಯಾಗಿ ಜಡಿಸಿದ್ಧಾಶ್ರಮ ಮಠ ಹಲವು ಪವಾಡಗಳಿಗೆ ಸಾಕ್ಷಿಯಾಗಿರುವುದರ ಜೊತೆಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಿಗೆ ಹೆಸರಾಗಿದೆ ಹಣ ಮಾಡುತ್ತಿವೆ ಎಂದು ರಾಜ್ಯಸಭಾದ ಮಾಜಿ ಸದಸ್ಯ ಬಸವರಾಜ್ ಪಾಟೀಲ್ ಹೇಳಿದರು ಹಣ ಬಿದ್ದ ಆಸ್ಪತ್ರೆಗಳು ಸಮಾಜವನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿವೆ ಎಂದು ರಾಜ್ಯಸಭಾ ಮಾಜಿ ಸದಸ್ಯ ಬಸವರಾಜ್ ಪಾಟೀಲ್ ಅಭಿಪ್ರಾಯಪಟ್ಟರು ಕಲಬುರಗಿಯ ಸೇಡಂನಲ್ಲಿ ನಡೆದ ಮಡಿವಾಳೆಯ ಸ್ವಾಮಿ ಸ್ಮಾರಕ ಚಿರಾಯು ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗದಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದ ಅವರು ಶಿಕ್ಷಣ ಮತ್ತು ಆರೋಗ್ಯ ಸೇವೆಯಲ್ಲಿ ಪ್ರಾಮಾಣಿಕತೆ ನಿಸ್ವಾರ್ಥತೆ ಇದ್ದಲ್ಲಿ ಮಾತ್ರ ಸಮಾಜ ಉತ್ತಮ ಹಂತಕ್ಕೆ ತಲುಪಲು ಸಾಧ್ಯವೆಂದು ತಿಳಿಸಿದರು ಆಸ್ಪತ್ರೆಗಳು ಕೇವಲ ದುಡ್ಡು ಗಳಿಕೆಯ ಕೇಂದ್ರಗಳಾಗದಿರಲಿ ವೈದ್ಯರು ನೀತಿವಂತರಾಗಿ ಪ್ರಾಮಾಣಿಕರಾಗಿ ಪರೋಪಕಾರಿಯಾಗಿ ಮನೋಭಾವನೆಯಿಂದ ಸೇವೆ ಮಾಡಬೇಕು ಎಂದು ಸಲಹೆ ನೀಡಿದರು ಎಥಿಕ್ಸ್ ಮತ್ತು ನೀತಿ ಅಂದರೆ ಮನುಷ್ಯನಿಗೆ ಎಲ್ಲಾ ರೋಗಗಳಿಗೆ ಎಲ್ಲಾ ಆಗುವಗಳಿಗೆ ಮನುಷ್ಯನ ಮನಸ್ಸೇ ಮುಖ್ಯ ಕಾರಣ ಅಂತ ಹೇಳ್ತಾರೆ ಮನಸ್ಸಿನ ಏರುಪೇರುಗಳಿಂದ ಬಿಪಿನೂ ಬರುತ್ತದೆ ಮನಸ್ಸಿನ ಏರುಪೇರುಗಳಿಂದ ಡಯಾಬಿಟೀಸು ಬರುತ್ತದೆ ಮನಸ್ಸಿನ ಮೇಲೆ ಆಗುವ ಒತ್ತಡಗಳಿಂದ ಬೇರೆ ಬೇರೆ ಶಾರೀರಿಕ ಮಾನಸಿಕ ರೋಗಗಳು ಬರುತ್ತವೆ ವಿವಿಧ ರೀತಿಯ ಏರಿಳಿತಗಳಿಗೆ ಮನುಷ್ಯ ಭಾಗಿಯಾಗಿ ಕೊನೆಗೆ ತನಗೂ ಸಮಸ್ಯೆ ಆಗ್ತಾನೆ ಸಮಾಜಕ್ಕೂ ಸಮಸ್ಯೆ ಆಗ್ತಾನೆ ಕೃತಿಗಳಿಂದ ದೂರು ಮಾಡಿದಾಗ ಮಾತ್ರ ನಮ್ಮ ಮಾನವ ಜನ್ಮ ಸಾರ್ಥಕ ಆಗುತ್ತೆ ಆ ದಿಕ್ಕಿನಲ್ಲಿ ಮೌನ ತಪಸ್ವಿಯಾಗಿ ಪರಮ ಪೂಜ್ಯ ಮಡಿವಾಳಯ್ಯ ಶ್ರೀಗಳವರು ಅವರು ಮಾತಾಡಿದ್ದು ತುಂಬ ಬೆಂಗಳೂರಿನ ಸದ್ದುಗುಟ್ಟೆ ಪಾಳ್ಯ ಪೊಲೀಸರು ಭರ್ಜರಿ ಭೇಟಿ ಗಾಂಜಾ ಮಾರುತ್ತೆ ಆರೋಪಿಗಳನ್ನು ಅಂದರು ನೆರೆಯ ರಾಜ್ಯ ಕೇರಳದಿಂದ ಗಾಂಜಾ ತಂದು ಬೆಂಗಳೂರಿನಲ್ಲಿ ಮಾರಾಟ ಮಾಡುತ್ತಿದ್ದ ಮೂವರು ಆರೋಪಿಗಳನ್ನು ಬೆಂಗಳೂರಿನ ಸದ್ದುಗುಂಟೆ ಪಾಳ್ಯ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳು ಪದವೀಧರರಾಗಿದ್ದು ಇಪ್ಪತ್ತೈದು ವರ್ಷದ ಶ್ಯಾಮ್ ದಾಸ್ ಇಪ್ಪತ್ತೊಂದು ವರ್ಷದ ಜೀಬಿನ್ ಜಾನ್ ಹಾಗೂ ಇಪ್ಪತ್ನಾಲ್ಕು ವರ್ಷದ ಹರೀಶ್ ಕುಮಾರ್ ಎಂದು ಗುರುತಿಸಲಾಗಿದೆ ಇನ್ನಿಬ್ಬರು ಆರೋಪಿಗಳು ಪರಾರಿಯಾಗಿದ್ದಾರೆ ಎನ್ನಲಾಗಿದೆ ಒಳ್ಳೆಯ ಶಿಕ್ಷಣ ಪಡೆದಿದ್ದ ಇಬ್ಬರು ಆರೋಪಿಗಳು ಹಣ ಗಳಿಸಲು ಗಾಂಜಾ ಶೋಕಿಗೆ ಬಿದ್ದಿದ್ದರು ಎಂದು ತಿಳಿದು ಬಂದಿದೆ ಬಂಧಿತರಿಂದ ನಾಲ್ಕು ಪಾಯಿಂಟ್ ಅರವತ್ತಾರು ಲಕ್ಷ ಮೌಲ್ಯದ ಇಪ್ಪತ್ತ್ ಮೂರು ಕೆಜಿ ಮುನ್ನೂರು ಗ್ರಾಂ ಗಾಂಜಾ ಹಾಗೂ ತೂಕದ ಯಂತ್ರ ವಶಕ್ಕೆ ಪಡೆಯಲಾಗಿದೆ ಮೇ ಹತ್ತೊಂಬತ್ತರಂದು ನಡೆಯಬೇಕಿದ್ದ ಜೈಲರ್ ವಾರ್ಡನ್ ಹುದ್ದೆ ಪರೀಕ್ಷೆ ಮುಂದೂಡಿಕೆ ಆದೇಶ ಹೊರಡಿಸಲಾಗಿದೆ ಮೇ ಹತ್ತೊಂಬತ್ತಕ್ಕೆ ನಡೆಯಬೇಕಿದ್ದ ಜೈಲರ್ ವಾರ್ಡನ್ ಹುದ್ದೆ ಲಿಖಿತ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ ಎಂದು ಕಾರಾಗೃಹ ಇಲಾಖೆಯ ಎಡಿಜಿಪಿ ರಾಘವೇಂದ್ರ ಔರಾದ್ಕರ್ ಅವರು ಆದೇಶ ಹೊರಡಿಸಿದ್ದಾರೆ ಕಾರಣಾಂತರಗಳಿಂದ ಪರೀಕ್ಷೆಗಳು ಪೋಸ್ಟ್ಪೋನ್ ಮಾಡಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗಾಳಿ ಸಹಿತ ಮಳೆ ಅಬ್ಬರ ಜೋರಾಗಿತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಗಾಳಿ ಸಹಿತ ಮಳೆಗೆ ಅಲ್ಲಲ್ಲಿ ಕಟ್ಟಡ ನವೀಕರಣಗೊಳಿಸಲು ನಿರ್ಮಾಣ ಮಾಡಿದ್ದ ಸೆಂಟ್ರಿಂಗ್ ಸ್ಟೇರ್ಸ್ ಧರೆಗುರುಳಿದೆ ನಗರದ ಎಂಜಿ ರಸ್ತೆಯಲ್ಲಿರೋ ಲೀಡೋ ಮಾಲ್ನಲ್ಲಿ ಈ ಘಟನೆ ನಡೆದಿತ್ತು ಪಕ್ಕದ ಕಟ್ಟಡ ಹಾಗೂ ಕೆಲವು ಕಾರುಗಳಿಗೆ ಹಾನಿ ಉಂಟಾಗಿದೆ ಎಂದು ತಿಳಿದು ಬಂದಿದೆ ಅವೈಜ್ಞಾನಿಕವಾಗಿ ಸೆಂಟ್ರಿಂಗ್ ಸ್ಟೇರ್ಸ್ ನಿರ್ಮಾಣವಾಗಿದೆ ಅವಘಡಕ್ಕೆ ಕಾರಣ ಎನ್ನಲಾಗಿದೆ ನಿನ್ನೆ ಸಂಜೆ ಹೊತ್ತು ಗಾಳಿ ಸಹಿತ ಮಳೆಯ ಅಬ್ಬರ ಜೋರಾಗಿತ್ತು ಪಶ್ಚಿಮ ಬಂಗಾಳದಲ್ಲಿ ಹಂತದಲ್ಲಿ ಮತದಾನ ಪ್ರಚಾರ ಪಶ್ಚಿಮ ಬಂಗಾಳದಲ್ಲಿ ಕೊನೆಯ ಹಂತದಲ್ಲಿ ಮತದಾನ ನಡೆಯಲಿರುವ ಒಂಬತ್ತು ಲೋಕಸಭಾ ಕ್ಷೇತ್ರಗಳ ಬಹಿರಂಗ ಪ್ರಚಾರವನ್ನು ಇಂದು ರಾತ್ರಿ ಹತ್ತು ಗಂಟೆಗೆ ಕೊನೆಗೊಳಿಸಬೇಕು ಎಂದು ಚುನಾವಣಾ ಆಯೋಗ ಆದೇಶ ನೀಡಿದೆ ಬಹಿರಂಗ ಪ್ರಚಾರದ ಅವಧಿಯನ್ನು ಒಂದು ದಿನ ಕಡಿತಗೊಳಿಸಲಾಗಿದೆ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಅವರು ಕೋಲ್ಕತ್ತಾದಲ್ಲಿ ಮಂಗಳವಾರ ರೋಡ್ ಶೋ ನಡೆಸಿದರು ಆ ಸಂದರ್ಭದಲ್ಲಿ ನಡೆದ ಗಲಭೆಯ ಕಾರಣಕ್ಕೆ ಆಯೋಗವು ಈ ನಿರ್ಧಾರ ಕೈಗೊಂಡಿದೆ ಇದೇ ಹತ್ತೊಂಬತ್ತರಂದು ಇಲ್ಲಿ ಮತದಾನ ನಡೆಯಲಿದೆ ಸಾಮಾನ್ಯವಾಗಿ ಮತದಾನಕ್ಕೆ ನಲವತ್ತೆಂಟು ಗಂಟೆ ಇರುವಂತೆ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುತ್ತದೆ ಅದರ ಪ್ರಕಾರ ಈ ಒಂಬತ್ತು ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರ ಶುಕ್ರವಾರ ಸಂಜೆ ಅಂತ್ಯವಾಗಬೇಕಿತ್ತು ಆದರೆ ಗಲಭೆ ಸಂಭವಿಸಿದ ಕಾರಣಕ್ಕೆ ಇಂದು ರಾತ್ರಿ ಹತ್ತು ಗಂಟೆಯ ನಂತರ ಬಹಿರಂಗ ಪ್ರಚಾರ ನಡೆಸಬಾರದು ಎಂದು ಆಯೋಗ ಖಡಕ್ಕಾಗಿ ಸೂಚಿಸಿದೆ ಕೋಲ್ಕತ್ತಾದಲ್ಲಿ ಶಾ ಅವರ ರೋಡ್ ಶೋ ಸಂದರ್ಭದಲ್ಲಿ ಕಲ್ಲು ತೂರಾಟ ಹಾಗೂ ಆ ನಂತರ ಗಲಭೆ ನಡೆದಿದ್ದು ದ್ವಿಚಕ್ರ ವಾಹನಗಳಿಗೆ ಬೆಂಕಿ ಹಚ್ಚಲಾಗಿತ್ತು ಸಮಾಜ ಸುಧಾರಕ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಪುತ್ಥಳಿಯನ್ನು ಧ್ವಂಸಗೊಳಿಸಲಾಗಿತ್ತು ಈ ಘಟನೆಯನ್ನು ಬಿಜೆಪಿ ಮತ್ತು ಟಿಎಂಸಿ ಖಂಡಿಸಿವೆ ಪ್ರತಿಭಟನೆಯನ್ನು ನಡೆಸಿವೆ ಪರಸ್ಪರರ ವಿರುದ್ಧ ಆರೋಪಗಳನ್ನು ಈ ಪಕ್ಷಗಳ ಮುಖಂಡರು ಮಾಡಿದ್ದಾರೆ ಕುಡಿಯುವ ನೀರು ಸರಬರಾಜು ಹಾಗೂ ಜಾನುವಾರುಗಳಿಗೆ ಮೇವು ಸರಬರಾಜನ್ನು ಖಾತ್ರಿಪಡಿಸಲು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿಗಳು ಕಡ್ಡಾಯವಾಗಿ ಪ್ರತಿದಿನ ಗ್ರಾಮಗಳಿಗೆ ಭೇಟಿ ನೀಡುವಂತೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸೂಚಿಸಿದ್ದಾರೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಬರ ಪರಿಸ್ಥಿತಿ ಕುರಿತು ಅವರು ಇಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ನಡೆಸಿ ವಿಡಿಯೋ ಸಂವಾದದಲ್ಲಿ ಮಾತನಾಡುತ್ತಿದ್ದರು ಸಮಸ್ಯೆ ಇರುವ ಗ್ರಾಮಗಳಲ್ಲಿ ಸ್ಥಳದಲ್ಲಿಯೇ ಪರಿಹಾರ ಒದಗಿಸಲು ಅಗತ್ಯ ತೀರ್ಮಾನ ಕೈಗೊಳ್ಳಲು ಅಧಿಕಾರ ನೀಡಲಾಗುತ್ತಿದ್ದು ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸರಬರಾಜು ಮತ್ತು ಮೇವಿನ ಸರಬರಾಜಿನಲ್ಲಿ ಯಾವುದೇ ವ್ಯತ್ಯಯ ಉಂಟಾಗದಂತೆ ಎಚ್ಚರ ವಹಿಸಲು ಅವರು ಸೂಚಿಸಿದರು ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಎಲ್ಲಾ ಜಿಲ್ಲೆಗಳಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಸಹಾಯವಾಣಿಗಳನ್ನು ತೆರೆಯಲಾಗಿದ್ದು ಇವುಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ಕ್ರಮ ಕೈಗೊಳ್ಳಲು ಮುಖ್ಯಮಂತ್ರಿ ತಿಳಿಸಿದರು ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ನೇರ ಅನಾಹುತ ತಡೆಗಟ್ಟಲು ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ಸೂಚಿಸಿದರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಏಪ್ರಿಲ್ ಮತ್ತು ಮೇ ಮಾಹೆಯಲ್ಲಿ ಸಾಮಾನ್ಯವಾಗಿ ಐವತ್ತರಿಂದ ಅರವತ್ತು ಲಕ್ಷ ಮಾನವ ದಿನಗಳು ಸೃಜನೆಯಾಗುತ್ತದೆ ಆದರೆ ಈ ಬಾರಿ ಇದು ಒಂದು ಪಾಯಿಂಟ್ ಎಂಬತ್ತು ಕೋಟಿ ಮಾನವ ದಿನಗಳಷ್ಟಾಗಿದೆ ಕೆಲವು ಜಿಲ್ಲೆಗಳಲ್ಲಿ ಸಮುದಾಯ ಆಸ್ತಿ ಸೃಜನೆ ಕಾಮಗಾರಿಗಳನ್ನು ಹೆಚ್ಚಾಗಿ ಕೈಗೊಳ್ಳುವ ಮೂಲಕ ಬರಪೀಡಿತ ಪ್ರದೇಶದ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸಬೇಕು ಎಂದು ಮುಖ್ಯಮಂತ್ರಿಗಳು ಸೂಚಿಸಿದರು ಸಭೆಯಲ್ಲಿ ಕಂದಾಯ ಸಚಿವ ಆರ್ವಿ ದೇಶಪಾಂಡೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯಭಾಸ್ಕರ್ ಅಭಿವೃದ್ಧಿ ಆಯುಕ್ತರಾದ ವಂದಿತಾ ಶರ್ಮಾ ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ರೆಡ್ಡಿ ಆರ್ಥಿಕ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಪ್ರಸಾದ್ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಹಾಗೂ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎಲ್ಕೆ ಅತಿಕ್ ಉಪಸ್ಥಿತರಿದ್ದರು